ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ರಾಹುಲ್ ಗಾಂಧಿ ಇಡಿ ವಿಚಾರಣೆ ಎದುರಿಸ್ತಾ ಇರುವ ವಿಷಯದ ಕರ್ನಾಟಕದ ಚಾಪ್ಟರ್ ಹೇಳಿದೆ. ದೆಹಲಿಯಿಂದ ಸ್ಪಷ್ಟ ಸಂದೇಶ ಇತ್ತು. ಕಾಂಗ್ರೆಸ್ನ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ದಿಲ್ಲಿಗೆ ಬರಬೇಕು ಅಂತ. ಅದೇನೋ ಸಿದ್ದರಾಮಯ್ಯನವರು ಇಲ್ಲೇ ಇದ್ರು. ಒಂದು ಕಡೆ ದೇಶದ ಎಲ್ಲ ಭಾಗಗಳಿಂದ ಬಂದಿದ್ದ ಕಾಂಗ್ರೆಸ್ ಮುಖಂಡರಿಂದ ಇಡಿಯಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ, ದೆಹಲಿ ಇಡಿ ಆಫೀಸ್ ಎದುರುಗಡೆ. ಇನ್ನೊಂದು ಕಡೆ ಇಲ್ಲಿ ಬೆಂಗಳೂರು ಶಾಂತಿನಗರದಲ್ಲಿ ಇಡಿ ಆಫೀಸ್ ಇದೆ. ಆ ಇಡಿ ಆಫೀಸ್ಗೆ ಪಾದಯಾತ್ರೆಯ ಮೂಲಕ ಹೋಗಿ ಪ್ರತಿಭಟನೆ ಮಾಡುವಂಥ ಪ್ಲಾನ್ ಶುರುವಾಗಿದ್ದೆಲ್ಲಿಂದ. ಪಾದಯಾತ್ರೆ ಲಾಲ್ಬಾಗ್ ವೆಸ್ಟ್ ಗೇಟ್ ಇತ್ತು. ಸಾವಿರಾರು ಸಂಖ್ಯೆಯಲ್ಲಿದ್ದರು. 500 ಜನ ಪೊಲೀಸರು ಪ್ಲಸ್ KSRP ತುಕಡಿಗಳಿದ್ದು ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರು, DK ಶಿವಕುಮಾರ್, MB ಪಾಟೀಲ್, UT ಖಾದರ್, BK ಹರಿಪ್ರಸಾದ್, ಜಮೀರ್ ಅಹಮದ್, ಈಶ್ವರ್ ಖಂಡ್ರೆ, ಪರಮೇಶ್ವರ್, ಅನೇಕ ಹಿರಿಯ ಮುಖಂಡರಿದ್ದರು. ಇಡಿ ಕಚೇರಿಯ ತನಕ ಬರೋದಕ್ಕೆ ಬಿಡಬಾರದು ಅಂತ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ರು. ಬ್ಯಾರಿಕೇಡ್ ಮೇಲೆ ಹತ್ತಿ ನಿಂತು ಪ್ರತಿಭಟನೆ ಮಾಡೋದು. KPCC ಕಿಸಾನ್ ಮೋರ್ಚಾದವರು, ಬಾರ್ಕೋಲು ಚಳವಳಿ, ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಎಲ್ಲ ಹಿರಿಯ ಮುಖಂಡರು ಮಾತಾಡಿದ್ರು. ಸಿದ್ದರಾಮಯ್ಯನವರು ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿಸಬೇಕಾಗತ್ತೆ, ಮೋದಿ ವಿರುದ್ಧ ಯಾರ್ಯಾರಿದ್ದಾರೋ ಎಲ್ಲರ ಮೇಲೂ ರೇಡ್ ಆಗ್ತಿದೆ ಅಂತ. DK ಶಿವಕುಮಾರ್ ಅವರು ಗಾಂಧಿ ಕುಟುಂಬನ ಜೈಲಿಗೆ ಹಾಕೋದಕ್ಕೆ ಸಾಧ್ಯ ಇಲ್ಲ, ಇಡಿ ನಮಗೆಲ್ಲ ಇನ್ನು ಮುಂದೆ ತುಂಬಾ ತೊಂದರೆ ಕೊಡುತ್ತೆ, ಸತ್ಯಾಂಶ ಇಲ್ಲದೆ ಇದ್ರೂ ವಿಚಾರಣೆ ನಡೆಸಲಾಗ್ತಾ ಇದೆ. ಪರಮೇಶ್ವರ್ ಅವರು ಹೇಳಿ, MB ಪಾಟೀಲ್, ರಾಹುಲ್ ಗಾಂಧಿ ವಿರುದ್ಧದ ಷಡ್ಯಂತ್ರ ಇದು, ಇಡಿನ ಮುಂದೆ ಬಿಟ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಗಾಂಧಿ ಕುಟುಂಬಕ್ಕೆ. UT ಖಾದರ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಿರಪರಾಧಿಯಾಗಿ ಹೊರಗೆ ಬರ್ತಾರೆ. ನಾವು ದೇಶ ಕಟ್ಟೋದಕ್ಕೆ ಬುಲ್ಡೋಸರ್ ತಂದ್ವಿ, ಇವರು ದೇಶದ ಜನರನ್ನು ಒಡೆಯೋದಕ್ಕೆ ಬುಲ್ಡೋಸರ್ ಬಳಸ್ತಾ ಇದ್ದಾರೆ UT ಖಾದರ್ ಹೇಳಿ. ಇನ್ನು BK ಹರಿಪ್ರಸಾದ್, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ನಮ್ಮದು, ರೌಡಿಗಳ ಪಕ್ಷ ಅಲ್ಲ, ನಿಮ್ಮದು ಕುತಂತ್ರಿ ಪಕ್ಷ, ಸ್ವಾತಂತ್ರ್ಯ ತಂದುಕೊಟ್ಟಿರುವ ಕುಟುಂಬಕ್ಕೆ ತೊಂದರೆ ಕೊಡಬೇಡಿ, ಇನ್ನು 2 ವರ್ಷಗಳಲ್ಲಿ ನಿಮ್ಮ ಆಟ ನಿಂತು ಹೋಗುತ್ತೆ ಅಂತ ಕೇಳಿಸ್ಕೊಳ್ಳಿ. ಇವತ್ತು ದೇಶದ ಆರ್ಥಿಕತೆ ಪಾತಾಳಕ್ಕೆ ಹೋಗಿದೆ. ಇದನ್ನೆಲ್ಲ ಮುಚ್ಚಿಕೊಳ್ಳಲಿಕ್ಕೋಸ್ಕರವಾಗಿ ನೀವು ಇಡಿ ಮುಂದುಗಡೆ ಮಾಡ್ತೀರಾ? ಈ ತರ ಎದುರಿಸಿ ಬೆದರಿಸಿ ರಾಜಕಾರಣ ಮಾಡಕ್ ಸಾಧ್ಯ ಇಲ್ಲ ನರೇಂದ್ರ ಮೋದಿ ಅವರೇ. ಎಷ್ಟು ದಿನ ನಡೀತದೆ ಈ ದ್ವೇಷಕ್ಕೆ, ದ್ವೇಷ ರಾಜಕಾರಣಕ್ಕೆ? ಧಿಕ್ಕಾರವಿರಲಿ ಅಂತೇಳಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಹೇಳ್ಬೇಕಾಗ್ತದೆ. ಆಮೇಲೆ ಇಡಿಯವರು ಬಂದರೆ ನಮ್ದೆಲ್ಲ ಇಲ್ಲಿ ಎನ್ಕ್ವೈರಿ ಇದೆ ಅಂತ, ಇನ್ನು ಮುಂದಕ್ಕೆ ಬೇಕಾದ್ರೆ ನಮ್ಮ ಲೀಡರ್ಗಳೆಲ್ಲ ತೊಂದರೆ ಕೊಡ್ತಾರೆ. ನನಗೆ ಗೊತ್ತಿದೆ, ನನಗೂ ತೊಂದರೆ ಕೊಡ್ತಾರೆ. ನಾ ರೆಡಿ ಇದೀನಿ. ನೀವು ಇಡಿಗಾರು ಕರೀರಿ, ಜೈಲ್ಗಾರು ಕರ್ಕೊಂಡೋಗಿ, PR ಗಾರು ಕರ್ಕೊಂಡೋಗಿ, ಪರಪ್ಪನಾರು ಕರ್ಕೊಂಡೋಗಿ, ರಾಹುಲ್ ಗಾಂಧಿನೂ ಕರ್ಕೊಂಡೋಗಿ. 2015 ಮುಕ್ತಾಯಗೊಂಡ್ರು ಕೂಡ ಇವತ್ತು ಮತ್ತೆ ಅದನ್ನು ರಿಓಪನ್ ಮಾಡುವ ಮೂಲಕ, ಸಮನ್ಸ್ ಕೊಡುವ ಮೂಲಕ ಹೆದರಿಸುವಂತ ಒಂದು ಪ್ರಯತ್ನವನ್ನು ಸಹ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಆದ್ರೆ ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಶ್ರೀ ರಾಹುಲ್ ಗಾಂಧಿ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಇಂತ ಒಂದು ದೊಡ್ಡ ಬೆದರಿಕೆಗೆ ನಾವು ಯಾರು ಕೂಡ ಹೆದರುವಂತದ್ದಲ್ಲ. 2015ರಲ್ಲಿ ಈ ಕೇಸ್ ನಲ್ಲಿ ಏನೂ ಇಲ್ಲ, ಟ್ರಸ್ಟೀಸ್ ಗಳ ಪಾತ್ರ ಏನೂ ಇಲ್ಲ ಅಂತ ಕೇಸನ್ನ ನೀವು ಕೊನೆಗಾಣಿಸಿದಂತವರು ಇವತ್ತು ಯಾತಕ್ಕೋಸ್ಕರ ನೋಟಿಸ್ ಕೊಟ್ಟಿದ್ದೀರಿ? ರಾಹುಲ್ ಗಾಂಧಿ ಅವರನ್ನ ಯಾತಕ್ಕೋಸ್ಕರ ಕರೆದಿದ್ದೀರಿ? ಮಲ್ಲಿಕಾರ್ಜುನ ಖರ್ಗೆ ಅವರನ್ನ 6 ಗಂಟೆ ನೀವು ವಿಚಾರಣೆ ಮಾಡಿದ್ದೀರಿ, ಏನಕ್ಕೋಸ್ಕರ ಮಾಡಿದ್ದೀರಿ? ಕಾಂಗ್ರೆಸ್ ಪಕ್ಷದ ಈ ಹೋರಾಟ ಅದು ಈ ದೇಶದ ಜನರಿಗೆ ಜನಜಾಗೃತಿ ಮೂಡಿಸುವಂತ ಹೋರಾಟ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ರಾಹುಲ್ ಜಿ ಮತ್ತು ಸೋನಿಯಾ ಗಾಂಧೀಜಿ ಅವರು 100% ಕ್ಲೀನ್ ಚಿಟ್ ಆಗಿ ಯಾವುದೇ ಒಂದು ಆರೋಪ ಇಲ್ಲದೆ ಹೊರಗೆ ಬರ್ತಾರೆ. ಆದರೆ ಬಹುಶಃ ಬಿಜೆಪಿಯ ದ್ವೇಷ ರಾಜ್ಯಕ್ಕೆ ಮತ್ತು ಇಡಿ ಮತ್ತು ಸಂವಿಧಾನವನ್ನು ಉಪಯೋಗ ಮಾಡಿ ದಬ್ಬಾಳಿಕೆ ಮಾಡ್ತಾರೆ. ರಾಜ್ಯಕ್ಕೆ ವಿರುದ್ಧ ಹೋರಾಟ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸುವಂತದ್ದು. ಇಡಿಯನ್ನು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಅವರ ಅಂಗಸಂಸ್ಥೆಗಳಾಗಿ ಮಾಡಿಕೊಂಡಿದೆ. ರಾಜಕೀಯವಾಗಿ ನಮ್ಮ ಮೇಲೆ ಯಾವುದೇ ರೀತಿಯ ನಮ್ಮನ್ನು ಬಗ್ಗು ಬಡಿಯಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಡಿಯನ್ನು ಉಪಯೋಗಿಸ್ಕೊಂಡು ನಮ್ಮನ್ನು ಬಗ್ಗು ಬಡಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆಲ್ಲ ನಾವು ಬಗ್ಗವರಲ್ಲ. ಬ್ರಿಟಿಷರ ಗುಲಾಮಗಿರಿ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿ ಅವರ ಪೂರ್ವ ಗುಲಾಮಗಿರಿ ಮಾಡಿದಂಥವರು ಇವತ್ತು ಪುನಃ ಕಾಂಗ್ರೆಸ್ ಮೇಲೆ ಈ ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡ್ತಾರೆ. ಇದನ್ನು ನಾವು ಸಹಿಸೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.